Hi friends, welcome to tanu swayam aduge. Ivattin dina fresh agiruvanta kumbalakayanna balaskondu ond sakat tasty agiruvanta side dish madod nodana. Neevu nortirabodu nan illi ond ardha bhagadashtu kumbalakayanna idra square akara cut madkondu ittkondidini. Banni madod nodana. Nan illi ond paatre bisi ittkondidini. Idikke ond eradu spoon agostu enneyanna haakoltini. Enne chenaga kaadadmele saasve jeerige 1 teaspoon ashtu haakoltidini. Saasve jeerige haakadmele karbeven soppu swalpa ಹಾಕ್ತಿದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಎಣ್ಣೆಯಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಒಂದು ಚಿಕ್ಕದಾಗಿರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಈ ಈರುಳ್ಳಿನ ಸ್ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿ ಫ್ರೈ ಆಗಲಿ. ಅಷ್ಟರೊಳಗೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಂಥ ಸಿಹಿ ಕುಂಬಳಕಾಯಿ ಏನಿದೆ ನೋಡಿ, ಇದಕ್ಕೆ ಏನೇನು ಬೇಕು ಅಂತ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟ್ ಇದು, ಹಸಿಮೆಣಸಿನಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದೆಲ್ಲವನ್ನು ಸೇರಿಸಿ ನಾನು ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿರ್ತೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಪುಡಿ ಒಂದು ಅರ್ಧ ಟೀಸ್ಪೂನಷ್ಟು, ಇದು ಹುಚ್ಚೆಳ್ಳು ಪುಡಿ ಒಂದು 2-3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದು ಡ್ರೈ ಕೋಕೋನಟ್ ಪೌಡ್ರು. ನಿಮ್ಮ ಹತ್ರ ಡ್ರೈ ಕೋಕೋನಟ್ ಇಲ್ಲ ಅಂದರೆ ನೀವು ಒಣ ಕೊಬ್ಬರಿನೋ ಅಥವಾ ತೆಂಗಿನಕಾಯನೋ ನುಣ್ಣಗೆ ರುಬ್ಕೊಂಡು ಹಾಕೋಬೋದು. ಇದು ಆಪ್ಷನಲ್ಲು, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದೆಲ್ಲದನ್ನು ನೋಡಿ, ಆವಾಗಲೇ ಫ್ರೈ ಆಗ್ತಿರುವಂಥ ಈರುಳ್ಳಿ ಒಗ್ಗರಣೆಗೆ ಅದನ್ನು ಹಾಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಸೊ ಚೆನ್ನಾಗಿ ಒಂದು ಸ್ಪೂನಿಂದ ನಿಧಾನವಾಗಿ ಎಲ್ಲ ಮಸಾಲೆ ಹೊಂದೋವರೆಗೂ, ಕುಂಬಳಕಾಯಿಗೆ ಹಿಡಿಯೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್. ಇದು ಜೋಳದ ರೊಟ್ಟಿ ಅಥವಾ ಚಪಾತಿ ಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಮುದ್ದೆಗೂ ಕೂಡ ಇದನ್ನು ಸರ್ವ್ ಮಾಡ್ಬೋದು ಸೈಡ್ ಡಿಶ್ ಆಗಿ. ಸೊ ಮುದ್ದೆಗೆ ಯಾವುದಾದ್ರೂ ಉಪ್ಸಾರು ಮಾಡಿ ಇದನ್ನು ಸೈಡ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕುದಿಯಾಕ್ಬಿಟ್ರೆ ಒಂದು 2-3 ನಿಮಿಷ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಕುದಿಸಿದ್ರೆ ಇದು ಚೆನ್ನಾಗಿ ಬೇಯತ್ತೆ. ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೆಲ್ಲ ನಿಮಗೆ ಸ್ವೀಟ್ನೆಸ್ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸಿಹಿ ಕುಂಬಳಕಾಯಿ ಆಲ್ರೆಡಿ ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಹಾಕಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವೀಟ್ ಹಾಕಬೇಕು ಇದಕ್ಕೆ. ನೋಡಿ, ನೀರನ್ನು ಹಾಕ್ಕೊಂಡು ಇವನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಇವಾಗ ನೋಡಿ, ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಅಥವಾ 5 ನಿಮಿಷ ಬಿಡ್ತೀನಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು. ಚೆನ್ನಾಗಿ ಬೆಂದು ಸಾಫ್ಟ್ ಆಗಿರುತ್ತೆ ಕುಂಬಳಕಾಯಿ ಎಲ್ಲ, ಪೂರ್ತಿ ಸಾಫ್ಟ್ ಆಗೋ ಕೂಡ ಮ್ಯಾಶ್ ಆಗೋಗುತ್ತೆ. ಎಷ್ಟು ಬೇಯಿಸ್ಬೇಕೋ ಅಷ್ಟು ಮಾತ್ರ ಬೇಯಿಸ್ಬೇಕು. ನೋಡಿ, ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಮ್ಗೆ ಯಾವ ಹದ್ದದಲ್ಲಿ ಬೇಕೋ ಆ ಹದ್ದಲ್ಲಿ ಬೆಂದಿದೆ ಇವಾಗ ಕುಂಬಳಕಾಯಿ. ಈಗ ನೋಡ್ತಿರ್ಬೋದು ಸಾಫ್ಟ್ ಆಗಿ ಬೆಂದಿದೆ. ಇಷ್ಟ ಆದರೆ ಸಾಕು ನಮಗೆ. ಈ ಥರ ಗ್ರೇವಿ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ರೈಸ್ಗೂ ಕೂಡ ಇದನ್ನು ಇನ್ನೂ ಸರ್ವ್ ಮಾಡ್ಬೋದು. ಇವಾಗ ಇದು ಆಗಿದೆ, ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೆ. ಇಷ್ಟೇ ಸಿಂಪಲ್ ಆಗಿರುವಂಥ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಸ್ಟೈಲ್ನಲ್ಲಿ ನಾನು ತೋರಿಸಿದ್ದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೀಗೂ ನೀವ್ಯಾವ ಥರ ಕುಂಬಳಕಾಯಿ ಪಲ್ಯ ಮಾಡ್ತೀರೋ ಅದನ್ನು ಕಮೆಂಟ್ ಮುಖಾಂತರ ಬರ್ತಿಳಿಸಿ. ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.